ಫ್ರೆಂಡ್ಸ್, ಜಿ ಪಿ ಎಸ್ ಟಿಆರ್ಗೆ ಸಂಬಂಧಿಸಿದಂಥ ಒಂದು ಅತಿ ಮಹತ್ವದ ಮಾಹಿತಿ ಬರ್ತಾ ಇದೆ. ಒಂದು ಬಿಗ್ ಬ್ರೇಕಿಂಗ್ ಮತ್ತು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಏನು ವಿಷಯ ನೋಡಿ ಓದ್ತೀನಿ, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪದವೀಧರ ಶಿಕ್ಷಕರ ಬಡ್ತಿ ಪ್ರಮಾಣ 40%ಕ್ಕೆ ಏರಿಕೆಯಾಗಿದೆ ಫ್ರೆಂಡ್ಸ್. ಮೊದಲು 33% ಇತ್ತು. ನೋಡಿ, 20,000 ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಲಾಭ, ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ಬಡ್ತಿ ಪಡೆಯುವ ಭಾಗ್ಯ. ನೋಡಿ, ಕಿರಿಯ ಪ್ರಾಥಮಿಕ ಶಾಲೆ ಅಂದರೆ 1-5 ತರಗತಿ ಪದವೀಧರ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ಅಂದರೆ CET ಇಲ್ಲದೆ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗೆ ಅಂದರೆ ಪ್ರಮೋಷನ್ ಮುಖಾಂತರ ಏನು GPSTR ಇದೆ ಆ ಒಂದು ಟೀಚರ್ಸ್ಗೆ ಅಂದರೆ 6-8 ತರಗತಿಗೆ ಬಡ್ತಿ ನೀಡಲು ನಿರ್ಣಯಿಸಿದ್ದ ಸರ್ಕಾರವು ಇದೀಗ ಆ ಶಿಕ್ಷಕರಿಗೆ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ಏನಪ್ಪ ಅಂತಂದರೆ, ಈ ಶಿಕ್ಷಕರಿಗೆ ಬಡ್ತಿ ನೀಡಿ ಮಾಡಲಿದ್ದ 33% ಹುದ್ದೆಗಳ ಪ್ರಮಾಣವನ್ನು 40%ಕ್ಕೆ ಹೆಚ್ಚಿಸಲು ಅನುಮೋದನೆ ನೀಡಿದೆ. ಮೊದಲು 33% ಇತ್ತು ಫ್ರೆಂಡ್ಸ್ ಒಂದು ಪ್ರಮೋಷನ್ ಲೆವೆಲ್ಲು, ಈಗ 40% ಇದೆ. ಸೊ ಆದ್ದರಿಂದ ಏನಾಗುತ್ತೆ, ಇಲ್ಲಿ ನೇಮಕಾತಿಗಳು ಏನು ಹೊಸ ನೇಮಕಾತಿಗಳು ಪ್ರಮಾಣ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ಈಗ 100 ಇತ್ತಂದರೆ 60 ಸೀಟ್ಗಳನ್ನು ಮಾತ್ರ ಒಂದು ಹೊಸ ನೇಮಕಾತಿಗೆ ತೋದರೆ 40 ಸೀಟ್ಗಳನ್ನು ಒಂದು ಬಡ್ತಿ ಮೂಲಕ ತಗೋತಾರೆ ಫ್ರೆಂಡ್ಸ್. ಭಾಳ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೊಸ ಒಂದು ಶಿಕ್ಷಕರ ನೇಮಕಾತಿಗೆ. ನೆಕ್ಸ್ಟ್ ನೋಡಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು 188,638 ಮಂಜೂರಾದ ಶಿಕ್ಷಕ ಹುದ್ದೆಗಳ ಪೈಕಿ 108,000 ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗಳಾಗಿವೆ. ಇದರಲ್ಲಿ 52,630 ಹುದ್ದೆ ಪದವೀಧರ ಶಿಕ್ಷಕರಿಗೆ ಮೀಸಲಾಗಿವೆ. ಈ ಪೈಕಿ 33% ಹುದ್ದೆಗಳನ್ನು ಬಡ್ತಿ ಮೂಲಕ ಮತ್ತು 67% ಹುದ್ದೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಇದುವರೆಗೆ ಅವಕಾಶವಿತ್ತು. ಇದೀಗ ಸರ್ಕಾರ ಬಡ್ತಿ ಮೂಲಕ ಭರ್ತಿ ಮಾಡುವ ಹುದ್ದೆ 40%ಕ್ಕೆ ಹೆಚ್ಚಿಸಲು ನಿರ್ಧರಿಸಿರುವುದರಿಂದ 52,000 ಹೆಚ್ಚು ಪದವೀಧರ ಶಿಕ್ಷಕರ ಹುದ್ದೆ ಪೈಕಿ ಪೈಕಿ 20,000 ಹೆಚ್ಚು ಹುದ್ದೆಗಳು 20,000 ಹೆಚ್ಚು ಹುದ್ದೆಗಳು ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಪದವೀಧರ ಶಿಕ್ಷಕರಿಗೆ ದೊರಲಿದೆ. ಸೊ ಫ್ರೆಂಡ್ಸ್, ನನಗನ್ಸುತ್ತೆ ಇದು ಜಸ್ಟ್ ಅವರು ಒಂದು 50%ಗೇನೋ ಮನವಿಯನ್ನು ಮಾಡಿದರು ಫ್ರೆಂಡ್ಸ್, 50-60%ಗೆ. ಬಟ್ಟು ಇಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು 40% ಕೊಟ್ಟಿದ್ದಾರೆ, 35 ಕೊಟ್ಟರೆ ನಡೀತಾ ಇತ್ತು ಅಥವಾ 37 ಕೊಡ್ಬೋದಾಗಿತ್ತು ಫ್ರೆಂಡ್ಸ್, ಬಟ್ ಒಂದು 40 ಕೊಟ್ಟಿದ್ದಾರೆ. ಸೊ ನೋಡೋಣ ಫ್ರೆಂಡ್ಸ್, ಈಗ ಅನುಮೋದನೆ ಅಂತೂ ಆಗಿದೆ. ಸೊ GPSTR ನೇಮಕಾತಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದೇ ರೀತಿಯ ಮಾಹಿತಿಗಾಗಿ ನಿಮ್ಮ ಮಾಹಿತಿಯನ್ನು ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಒಂದು ಏನಾದರೂ ಅನಿಸಿದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.